अद्भुत दृश्य नोड़ता कूडले यावुदो हिंदू देवालय एंदु भ्रमिसिदर खंडित अल्ल दारुशिल्पद केत्तनेयिंद कंगळिसुत्तिरुव इस्लाम धर्मीयर सुंदर प्रार्थना मंदिर ओळ प्रवेशिसिदंते कण्णु मनसुगळिगे एकाग्रते कल्पिसि भगवत् चिंतनेगे ध्यान पाव नीडबल्ल सुंदर मंटप ಹೌದು ಇಂತಹ ಭವ್ಯವಾದ ದಾರುಶಿಲ್ಪ ಸೌಂದರ್ಯದ ಮಸೀದಿ ಉಡುಪಿಯಲ್ಲಿದೆ ಇಸ್ಲಾಂ ಧರ್ಮೀಯರ ಪ್ರಾರ್ಥನಾ ಮಂದಿರಗಳಲ್ಲೇ ಬಲು ಅಪರೂಪದ ಎಂಬ ಖ್ಯಾತಿಗೆ ಪಾತ್ರವಾಗಿದೆ ಪ್ರಾರ್ಥನಾ ಮಂದಿರಗಳು ಶಾಂತಿ ಸಮಾಧಾನ ನೀಡುವ ತಾಣ ಅದರ ಒಳಭಾಗದ ವಿನ್ಯಾಸಗಳು ಭಕ್ತಿ ಸ್ಮರಣೆಯ ಕೇಂದ್ರವಾಗಬೇಕು ಅಂತಹ ಶಕ್ತಿ ಕಲೆಗಳಿಗಲ್ಲದೆ ಮತ್ಯಾವುದಕ್ಕಿದೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮಜೂರು ಎಂಬಲ್ಲಿರುವ ಬದ್ರಿಯ ಜುಮಾ ಮಸೀದಿ ಕಾಷ್ಟ ಶಿಲ್ಪದ ವೈಭವದಿಂದ ಕಂಗೊಳಿಸುತ್ತಿದೆ ಅತಿ ಅಪರೂಪ ಎಂಬಂತೆ ಇಂಡೋ ಅರೇಬಿಕ್ ಶೈಲಿಯನ್ನು ಬಳಸಿ ಆಕರ್ಷಣೀಯವಾಗಿ ವಿನ್ಯಾಸಗೊಳಿಸಲಾಗಿದೆ ಯುವ ಪ್ರತಿಭಾವಂತ ಶಿಲ್ಪಿ ಹರಿಶಾಚಾರ್ಯ ತನ್ನ 10 ಜನರ ಬಳಕದವರೊಂದಿಗೆ ಸುಮಾರು 10 ತಿಂಗಳು ಶ್ರಮವಹಿಸಿ ಈ ಸುಂದರ ಪ್ರಾರ್ಥನಾ ಮಂದಿರವನ್ನು ಅಣಿಕೊಳಿಸಿದ್ದಾರೆ ಇದಕ್ಕಾಗಿ ಊರಿನಲ್ಲಿ ದೊರೆತ 1000 ಸಿಎಫ್ಟಿ ಸಾಕುವಾನಿ ಮರಗಳನ್ನು ಬಳಸಲಾಗಿದೆ ಮರಗಳ ಕೆತ್ತನೆಗಳಿಗೆ ಸರಿ ಹೊಂದುವಂತೆ ದುಬೈ ಮುಂತಾದಿಗಳಿಂದ ಆಕರ್ಷಕ ಲೈಟ್ ಗಳನ್ನು ತರಿಸಲಾಗಿದೆ ಪ್ರಥಮ ಬಾರಿಗೆ ಮಿಂಬರ್ ಮೆಹರಬ್ ಗಳನ್ನು ಮರದಿಂದ ನಿರ್ಮಿಸಲಾಗಿದೆ ಮೆಹರಬ್ನ ಒಂದು ಭಾಗದ ಹಿಡಿಯ ಒಳಭಾಗದಲ್ಲಿ ಸೂಕ್ಷ್ಮ ಕೆತ್ತನೆಯ ಮಸೀದಿ ಕೆತ್ತಲಾಗಿದೆ ಸುಂದರ ಕಂಬಗಳು ಅಡ್ಡಪಟ್ಟಿಗಳು ಹಳೆಯ ದೇವಾಲಯಗಳ ಶಿಲಾ ಕೆತ್ತನೆಯನ್ನು ನೆನಪಿಸುತ್ತಿದೆ ಇದನ್ನ ನಾವು इंडो अरेबिक शैली अंदरे इस्लाम धर्म के संबंध पट्टे कमानु आर्चु नक्षत्र अदे रीति चंद्र एल अदे डिजाइन इस्लामिक धर्म के संबंध पट्टा डिजाइन अलवडिसिदेवे अंदरे नाव डिजाइन धर्मगुरु अदे रीति अध्यक्षरु कमिटी तोरिसी डिजाइन नाव अलवडिसिदेवे ನೂರು ವರ್ಷಕ್ಕಿಂತಲೂ ಅಧಿಕ ಇತಿಹಾಸವಿರುವ ಕಾಪು ಮಜೂರಿನ ಬದ್ರಿಯಾ ಜುಮಾ ಮಸೀದಿ ಸದ್ಯ ಆಕರ್ಷಕ ದಾರುಶಿಲ್ಪದಿಂದ ಪ್ರಸಿದ್ಧಿಯಾಗಿದೆ ಒಳಾಂಗಣ ಪ್ರವೇಶಿಸುತ್ತಿದ್ದಂತೆ ಸುಂದರ ಗಾಜಿನ ಬಾಗಿಲು ಭವ್ಯ ಕಾಷ್ಟಶಿಲ್ಪ ಪ್ರಾಂಗಣವನ್ನು ಅನಾವರಣಗೊಳಿಸುತ್ತಿದೆ ಈ ಹಿಂದೆ ಕಾಸರಗೋಡಿನ ಬಾರ್ಕೂರ್ನಲ್ಲಿ ಈ ರೀತಿಯ ದಾರುಶಿಲ್ಪದ ಮಸೀದಿಗಳು ಇವೆ ಆದರೆ ಈ ರೀತಿಯ ಮರದ ಕೆತ್ತನೆಗಳನ್ನು ಬಳಸಿದ ಮೊದಲ ಮಸೀದಿ ಎಂಬ ಖ್ಯಾತಿಗೆ ಪಾತ್ರವಾಗಿದೆ ಪ್ರಾರ್ಥನಾ ಮಂದಿರದ ಕೆತ್ತನೆಯಲ್ಲಿ ಮಸೀದಿ ಮಿನಾರ್ ಗುಂಬಜ್ ನಕ್ಷತ್ರ ಹೀಗೆ ಹಲವು ಆಕೃತಿಗಳನ್ನು ಮೂಡಿಸಲಾಗಿದೆ ಮಸೀದಿಯ ಯುವಕರ ದಫ್ ತಂಡ ರಾಜ್ಯಮಟ್ಟದ ನೂರಾರು ಪ್ರಶಸ್ತಿಗಳನ್ನು ಪಡೆದಿದೆ ಅಷ್ಟೇ ಅಲ್ಲದೆ ಇಲ್ಲಿನ ಯುವಕರ ತಂಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿಯೂ ಹೆಸರುವಾಸಿಯಾಗಿದೆ ಸ್ವಲ್ಪ ನಾವು ಹಣ ತಕೊಂಡು ಮರ ಮಾಡುವ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ನಮ್ಮದು ಈಗ ಎಲ್ಲ ಮರ ಎಲ್ಲ ಫ್ರೀಯಾಗಿ ಸಿಕ್ಕಿತ್ತು ನಮಗೆ ಮತ್ತೆ ಸ್ವಲ್ಪ ಸ್ವಲ್ಪ ಹಣ ಎಲ್ಲ ಬಂತು ಬರುವಾಗ ಸ್ವಲ್ಪ ಹಣ ಕೊಟ್ಟು ನಾವು ತಕೊಂಡು ಅಂಗನನ್ಸ್ನವರು ದಫ್ ಸಮಿತಿಯವರು ಸಲಹಾ ಸಮಿತಿಯವರು ನಮ್ಮದು ಉಪ ಸಮಿತಿ ಎಲ್ಲ ಉಂಟು ಇವರೆಲ್ಲ ನಮಗೆ ತುಂಬ ಸಹಕಾರ ಕೊಟ್ಟು ಎಲ್ಲ ಸೇರಿ ಜಾತಿ ಧರ್ಮ ದೇಶ ಭಾಷೆ ಎಲ್ಲವನ್ನ ಮೀರಿತು ಕಲೆ ಮನಸ್ಸಿಗೆ ಸುಖ ಮತ್ತು ಶಾಂತಿಯನ್ನ ಕೊಡುವ ಏಕೈಕ ಸಾಧನ ಕಲೆ ಇಂತಹ ಕಾಷ್ಟಶಿಲ್ಪ ಕಲೆ ಮಸೀದಿಯಲ್ಲಿರಲಿ ಮಂದಿರದಲ್ಲಿರಲಿ ಪ್ರಾರ್ಥನೆ ಸಲ್ಲಿಸುವವನ ಚಿತ್ತದಲ್ಲಿ ಏಕಾಗ್ರತೆ ನೆಮ್ಮದಿಯನ್ನ ತುಂಬುತ್ತೆ ಅನ್ನೋದು ಮಾತ್ರ ಸುಳ್ಳಲ್ಲ ಪಲ್ಲವಿ ಸಂತೋಷ್ ವಿ ಪೋನಿಸ್ಟ್ ಅಂಡ್ ಫೋರ್ 7 ಉಡುಪೆ